ಸರ್ ಬೆಳಗ್ಗೆ 3:30 ಗಂಟೆಗೆ ಬಂದಿ ದಾಳಿ ಮಾಡಿದ್ದಾರೆ ಮನೆಗೆ ಬಂದ್ಬಿಟ್ಟು ನಾವು ಎನಿಯಿಂದ ಬಂದಿರೋದು ಮನೆ ಸರ್ಚ್ ಮಾಡಬೇಕು ಅಂತ ಕೇಳಿದ್ದಾರೆ ಆಯ್ತು ಸರ್ಚ್ ವಾರೆಂಟ್ ತೋರಿಸಿ ಅಂದಿದ್ದಕ್ಕೆ ಸರ್ಚ್ ವಾರೆಂಟ್ ತೋರಿಸಿದ್ದಾರೆ ಆ ಸರ್ಚ್ ವಾರೆಂಟ್ ಅಲ್ಲಿ ಏನಿದೆ ಅಂದ್ರೆ ಕೆಜಿ ಹಳ್ಳಿ ಡಿಜೆ ಹಳ್ಳಿ ನಡೆದಿರೋ ಘಟನೆಯಲ್ಲಿ ಇವರು ನಾಲ್ಕನೇ ಸಸ್ಪೆಕ್ಟ್ ಆಗಿದ್ದಾರೆ ಅಂತ ಇವರ ಮೇಲೆ ಇದು ಮಾಡಿರೋದು ನಮ್ದು ಕೇಳೋದು ಏನಂದ್ರೆ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಆಗಿ 1.5 ವರ್ಷ ಆಯ್ತು 2 ವರ್ಷ ಆಗ್ತಾ ಇದೆ ಅದರಲ್ಲಿ ನಾಲ್ಕನೇ ಸಸ್ಪೆಕ್ಟ್ ಇದ್ದಾರೆ ಅಂತ ಎನ್ಐಎ ಬರಬೇಕು ಅದಕ್ಕೆ ಕೆಜಿ ಹಳ್ಳಿ ಕೇಸ್ ಎನ್ಐಎ ತನಿಖೆ ಮಾಡ್ತಾ ಇದೀಯಾ ಯಾರು ಮಾಡ್ತಾ ಇರೋದು ಲೋಕಲ್ ಸ್ಟೇಷನ್ ಅವರು ಬರಬೇಕಾಗಿತ್ತು ನೀ ಲೋಕಲ್ ಸ್ಟೇಷನ್ ಅವರು ಬರಬೇಕಾಗಿತ್ತು ಇದೇನ ಇದು ಇಲ್ಲಿ ನಮಗೆ ತೋರಿಸಿದಿದು ಅವರು ಏನು ತೋರಿಸಿದ್ರು ಅದೇ ನಾನು ಹೇಳ್ತಾ ಇರೋದು ನಾವು ಏನು ಸರ್ಚ್ ಹೇಳ್ತಾ ಇಲ್ಲ ಎನ್ಐಎ ಬಂದಿ ದಾಳಿ ಮಾಡೋ ತರ ಯಾವುದಾದರೂ ಪರಿಸ್ಥಿತಿ ಇದೆಯಾ ಈ ಮನೆಯಲ್ಲಿ ಅಂತದ ಏನಾದರೂ ಸಿಕ್ಕಿದೆಯಾ ಇಲ್ವಲ್ಲ ಇದೆಲ್ಲ ಎನ್ಐಎ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಇಲ್ಲ ಒಂದು ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ದೇಶದಂತ ಒಂದು ಏನು ಫ್ರೇಮ್ ನಡೀತಾ ಇದೆ ಅಷ್ಟೇನೆ ಕಾರಣ ಪಿಎಫ್ ಅನ್ನ ಬಂದಿರೋದು ಎಲ್ಲರಿಗೂ ಬೇರೆ ಏನಿಲ್ಲ ಸರ್ ಸರ್ ಈ ದೇಶ ನೋಡಿ ಒಂದು ಡೆಮೊಕ್ರಟಿಕ್ ಕಂಟ್ರಿ ಇದು ಇಲ್ಲಿ ಪಿಎಫ್ ಏನು ಹೇಳುತ್ತೆ ಈ ದೇಶದಲ್ಲಿ ನಮಗೆ ಸಂವಿಧಾನ ಪರವಾಗಿ ಎಲ್ಲ ನಡೆಸಬೇಕು ಸ್ವಲ್ಪ ದಿನದಿಂದ ಹೆಂಗ್ ನಡೀತಾ ಇದ್ರೆ ಅಂದ್ರೆ ಆಂಟಿ ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ಸ್ ನಡೀತಾ ಇದೆ ಈ ಹಿಜಾಬ್ ಏನಿದು ಕಾನ್ಸ್ಟಿಟ್ಯೂಷನಲ್ ಇದು ಹಿಜಾಬ್ ಆಂಟಿ ಕಾನ್ಸ್ಟಿಟ್ಯೂಷನಲ್ ಇದು ಈ ನಮ್ಮ ಸಂವಿಧಾನ ವಿರುದ್ಧ ಇದು ಇದಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ಪಿಎಫ್ ಮಾಡ್ತಾರೆ ಅದಕ್ಕೆ ಪಿಎಫ್ ನೇ ಮುಗಿಸ್ಬಿಡ್ರೆ ಯಾರು ಬರಲ್ಲ ಇದೇ ನಡೀತಾ ಇರೋದು ಒಂದು ಫ್ರೇಮ್ ಬೇರೆ ಏನಿಲ್ಲ ಸರ್ ಬ್ಯಾಕ್ ಡೋರ್ ಅವರವ್ರಿಗೆಲ್ಲ ಒಂದೇ ತಾಳಿ ಅಲ್ವಾ ಸರ್ ಆರ್ ಎಸ್ ಎಸ್ ಎಷ್ಟೊಂದು ಈ ಥರ ಕೆಲಸಗಳು ಮಾಡಿಲ್ಲ ಬಾಂಬ್ ವಿಸ್ಫೋಟಗಳು ಏನೇನು ಸಿಕ್ಕಿಲ್ಲ ಅವ್ರ ಮನೆಗಳಲ್ಲಿ ಅವ್ರು ಏನಾದರೂ ಮಾಡಿದಾರ ಇನ್ನೂ ತನಕ ಯಾಕೆ ಯಾಕೆ ಪಿ ಎಫ್ ಐನ ಟಾರ್ಗೆಟ್ ಆಗ್ತಾ ಇರೋದು ಇದೇ ನಾವು ಕೇಳೋದು ಈಗ ನಾವು ಕಾನೂನು ಪರವಾಗಿ ನ್ಯಾಯವನ್ನು ಮುಂದುವರಿಸ್ತೀವಿ ಮುಂದೆ ಹೋಗ್ತೀವಿ ನಮಗೆ ಒಂದು ವಿಶ್ವಾಸ ಇದೆ ಕಾನೂನಿನಿಂದ ನಮಗೆ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ